ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚಿಕನ್ ಕಬಾಬ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಡಿಫ್ರೆಂಟ್ ಟೇಸ್ಟಲ್ಲಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ನೀವೇ ಮನೆಯಲ್ಲಿ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಕ್ಕತ್ ಸಿಂಪಲ್ ಮೆಥಡು, ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಬೇಕಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ನಾನು ಒಂದು 2.5 kg ಆಗೋಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ವಿತ್ ಸ್ಕಿನ್ ಇರೋ ಚಿಕನ್ನು. ಹಾಗೆ ನಾನು ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಅದನ್ನು ಒಂದು 5 ಪ್ಯಾಕೆಟ್ ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೀನಿ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಹಾಗೆ ಮೆಣಸಿನ ಪುಡಿ, ರೆಡ್ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಕಲರ್ಗೋಸ್ಕರ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ. ಹಾಗೆ ಒಂದು ಸ್ವಲ್ಪ ಖಾರನೂ ಕೊಡುತ್ತೆ ಹಾಗಾಗಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 tsp. ಹಾಗೆ ಇದಕ್ಕೆ ಎಕ್ಸ್ಟ್ರಾ ಏನಂದರೆ ಒಂದು 2 ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕೊತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಇದನ್ನು ಮೂರನ್ನ ಹಾಕೋದ್ರಿಂದ ಕಬಾಬ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ತುಂಬ ಈಸಿ ಮೆಥಡು, ನೀವು ಟ್ರೈ ಮಾಡಿ. ಹಾಗೆ ಈಗ ಒಂದು 2 ಮೊಟ್ಟೆನ ನಾನು ಇದಕ್ಕೆ ಹೊಡೆದು ಹಾಕೊತಿದ್ದೀನಿ. 2 ಮೊಟ್ಟೆ ನಾನು 2.5 kg ಆಗೋಷ್ಟು ಚಿಕನ್ನ ನಾನು ಯೂಸ್ ಮಾಡ್ತಿರೋದು. ಹಾಗೆ ಇದರಲ್ಲಿ ಒಂದು ಸ್ವಲ್ಪ ವಿಂಗ್ಸ್, ಚಿಕನ್ ವಿಂಗ್ಸ್ ಬರುತ್ತಲ್ಲ ಅದನ್ನು ಒಂದು 1/2 kg ಆಗೋಷ್ಟು ನಾನು ಇದರಲ್ಲಿ ಯೂಸ್ ಮಾಡ್ತಿದ್ದೀನಿ. ಹಾಗೆ 2 ಮೊಟ್ಟೆನ ಇವಾಗ ಹಾಕ್ಕೊಂಡಿದ್ದೀನಿ. ಹಾಗೆ ಏನು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ದಿರೋ ಇರೋ ರೀತಿ ನಾವು ಚೆನ್ನಾಗಿ ಕಲಸ್ಕೊಂಬಿಡೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 1/2 hr ಹಾಗೆ ಚೆನ್ನಾಗಿ ಮಸಾಲೆಲ್ಲ ಹಿಡಿಯೋಕ್ಕೆ ಒಂದು 1/2 hr ಒಂದು ಸೈಡಲ್ಲಿ ಎತ್ತಿಟ್ಬಿಡಿ. ಆಮೇಲೆ ಬೇಕಂದರೆ ಎಣ್ಣೆ ಬಿಸಿ ಆದಮೇಲೆ ನಾವು ಕಬಾಬ್ನ ಡೀಪ್ ಫ್ರೈ ಮಾಡ್ಕೊಬಿಡ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿದ್ವಿ, ನಮ್ಮ ಮಾವ ಹಾಗೆ ನಮ್ಮ ಅಕ್ಕ ಅವರೆಲ್ಲ. ಸೊ ಇದು ನಮ್ಮ ಅಕ್ಕ ಅವ್ರ ರೆಸಿಪಿ, ಸಖತ್ತಾಗಿದೆ. ಸೊ ಹಾಗಾಗಿ ನಾನು ಚಾನಲ್ನಲ್ಲಿ ಹಾಕೋಣ ಅಂತ ಅಂದ್ಕೊಂಡು ನಾನು ಟ್ರೈ ಮಾಡಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಡಿಫ್ರೆಂಟಾಗಿದೆ ಟೇಸ್ಟು, ತುಂಬ ಸಖತ್ತಾಗಿದೆ. ಹಾಗೆ ನೋಡ್ತಾ ಇದ್ದೀರಲ್ಲ, ನಾನು ತೇಜು ಕಬಾಬ್ ಪೌಡರ್ನ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಚಿಕನ್ನ ಎಲ್ಲ ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿ ಬಂದಿತ್ತು ಈ ಕಬಾಬು. ಸೊ ನೀವು ಟ್ರೈ ಮಾಡಿ. ಹಾಗೆ ಹೇಗೆ ಬಂತಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ, ನೋಡ್ತಿದ್ದೀರಲ್ಲ. ಸೊ ಇದಕ್ಕೆ ನಾನು ಯಾವುದೇ ರೀತಿ ಕಲರೆಲ್ಲ ಏನು ಮಿಕ್ಸ್ ಮಾಡಿಲ್ಲ, ನಾರ್ಮಲ್ ಕಬಾಬ್ ಪೌಡರ್ ಹಾಗೆ ಮೆಣಸಿನ ಪುಡಿ ಮಾತ್ರ ಇದಕ್ಕೆ ಹಾಕಿರೋದು, ನೋಡ್ತಿದ್ದೀರಲ್ಲ. ಸೊ ನಾರ್ಮಲ್ ಕಬಾಬ್ ಮಾಡುವಾಗ ಮೆಣಸಿನ ಪುಡಿ ಹಾಗೆ ಉಪ್ಪು ಮೊಟ್ಟೆ ಹಾಗೆ ಕಬಾಬ್ ಪೌಡರ್ ಎಲ್ಲ ಹಾಕ್ತೀವಿ. ಸೊ ಎಕ್ಸ್ಟ್ರಾ ಒಂದು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ. ನೋಡ್ತಿದ್ದೀರಲ್ಲ ಚಿಕನ್ ವಿಂಗ್ಸ್ ಇದು ತುಂಬ ಚೆನ್ನಾಗಿ ಮಸಾಲೆನೂ ಹಿಡ್ದಿತ್ತು, ಹಾಗೆ ಟೇಸ್ಟು ಸಖತ್ತಾಗಿತ್ತು. ಸೊ ನೀವು ಟ್ರೈ ಮಾಡಿ. ಹಾಗೆ ಹೇಗೆ ಬಂತಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಇನ್ನೂ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಅದನ್ನು ನೋಡ್ಕೋಬೋದು. ಥ್ಯಾಂಕ್ ಯು.